ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದ ಸ್ಥಳವನ್ನ ಶಿವಶಕ್ತಿ ಪಾಯಿಂಟ್ ಅಂತ ಪ್ರಧಾನಿ ಮೋದಿಯವರು ನಾಮಕರಣ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಇಸ್ರೋ ಅಧ್ಯಕ್ಷ ಸೋಮನಾಥ್ ಅವರು ಹೇಳಿದ್ದಾರೆ. ಚಂದ್ರಯಾನ 3 ಯಶಸ್ವಿಯಾದ ಮೇಲೆ ಕೇರಳದ ತಿರುವನಂತಪುರಂನಲ್ಲಿರೋ ಪೌರ್ಣಮಿ ಕಾವು ಭದ್ರಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೋಮನಾಥ್ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ವಿಕ್ರಮ್ ಲ್ಯಾಂಡರ್ ಚಂದ್ರನನ್ನ ಸ್ಪರ್ಶಿಸಿದ ಜಾಗಕ್ಕೆ ಶಿವಶಕ್ತಿ ಅಂತ ನಾಮಕರಣ ಮಾಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ, ಆ ಸ್ಥಳಕ್ಕೆ ಹೆಸರಿಡೋ ಹಕ್ಕು ರಾಷ್ಟ್ರಕ್ಕೆ ಇದೆ ಅಂತ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೂ ಸರಿಹೊಂದೋ ರೀತಿಯಲ್ಲೇ ಶಿವಶಕ್ತಿ ಅರ್ಥವನ್ನ ವಿವರಿಸಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ. ಚಂದ್ರಯಾನ 2 ಪತನವಾಗಿದ್ದ ಸ್ಥಳವನ್ನ ತಿರಂಗ ಪಾಯಿಂಟ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ. ಎರಡು ಭಾರತೀಯ ಧ್ವನಿಯ ಹೆಸರುಗಳಾಗಿದೆ. ನಾವು ಏನ್ ಮಾಡ್ತಿದ್ದೀವಿ ಅನ್ನೋದ್ರ ಮಹತ್ವ ನಮ್ಗೆ ತಿಳಿದಿರಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಹಾಗೆ ನಾನೊಬ್ಬ ಅನ್ವೇಷಕ, ನಾನು ಚಂದ್ರನನ್ನ ಅನ್ವೇಷಿಸುತ್ತೇನೆ, ಅಂತರಂಗದ ಜಾಗವನ್ನೂ ಅನ್ವೇಷಿಸ್ತೀನಿ. ಹೊರಗಿನ ಹುಡುಕಾಟಕ್ಕೆ ವಿಜ್ಞಾನ, ಅಂತರಂಗದ ಹುಡುಕಾಟಕ್ಕೆ ಆಧ್ಯಾತ್ಮ. ನಾನು ಅನೇಕ ದೇವಸ್ಥಾನಗಳಿಗೆ ಭೇಟಿ ನೀಡ್ತೀನಿ ಮತ್ತು ಅನೇಕ ಗ್ರಂಥಗಳನ್ನು ಓದ್ತೀನಿ. ಈ ಬ್ರಹ್ಮಾಂಡದಲ್ಲಿ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಪ್ರಯಾಣದ ಅರ್ಥವನ್ನ ಕಂಡುಹಿಡಿಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ನಮ್ಮ ಸಂಸ್ಕೃತಿಯ ಭಾಗ. ಹೊರಗಡೆ ವಿಜ್ಞಾನ ಮಾಡಿದ್ರೆ ಅಂತರಂಗಕ್ಕೆ, ದೇವಸ್ಥಾನಕ್ಕೆ ಬರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಐ ಆಮ್ ಆನ್ ಎಕ್ಸ್ಪ್ಲೋರರ್, ಐ ಎಕ್ಸ್ಪ್ಲೋರ್ ಮೂನ್, ಐ ಎಕ್ಸ್ಪ್ಲೋರ್ ದ ಇನ್ನರ್ ಸ್ಪೇಸ್. So it's a part of the journey of my life to explore both science and spirituality. So I come to many, many temples. I read many, many scriptures. So try to find the meaning of what our existence and our journey in this cosmos. So it's a part of the culture that we are all built to explore, find out inner self as well as outer self. So for the outer I do science, for the inner I come to temples.